ತಾಲೂಕಿನ ಕುರುಡುಮಲೆ ಗ್ರಾಮದ ವಿನಾಯಕ ದೇವಾಲಯಕ್ಕೆ ಭೇಟಿ ನೀಡಿದ ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಸುದರ್ಶನ್. ಕೋಲಾರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಹಾಲಿ ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪುನಶ್ಚೇತನಗೊಳಿಸುವ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 6 ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಶಾಸಕರು ಗೆಲ್ಲುವಂತೆ ಮಾಡುವ ಕಾರ್ಯವನ್ನು ಚುರುಕುಗೊಳಿಸಲಾಗುವುದು ಎಂದು ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಸುದರ್ಶನ್ ಹೇಳಿದರು. ಕೃಷ್ಣಪ್ಪನವರ ಪಾತ್ರ ಏನಿತ್ತು, ಅವರ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ಹಾಗೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಡಿ ವಿ ಗುಂಡಪ್ಪನವರು ಅವರ ಇವತ್ತಿಗೂ ಕೂಡ ಅವರ ಮಂಕುತಿಮ್ಮನ ಕಗ್ಗ ಇಡೀ ದೇಶದಲ್ಲೇ ಒಂದು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಅದು ಪರಿಚಿತ ಆಗಿರತಕ್ಕಂಥದ್ದು. ಹೀಗೆ ಮಹಾನ್ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಒಂದು ಮುಳಬಾಗಿಲು ತಾಲೂಕು. ಇದರ ಜೊತೆಗೆ ಅನೇಕ ಪುರಾಣ ಪ್ರಸಿದ್ಧವಾದಂತಹ ಸ್ಥಳಗಳು ಕೂಡ ಇದ್ದಾವೆ. ತಾವು ಹೇಳಿದಾಗ ಅವನಿ ಇರಬಹುದು, ಆಂಜನೇಯ ಸ್ವಾಮಿ ಇರಬಹುದು, ದರ್ಗಾ ಇರಬಹುದು, ಮೈಸೂರಿನ ಮಹಾರಾಜರು ಕೂಡ ಬಂದು ಹೋಗ್ತಾ ಇದ್ರು, ದರ್ಗಾ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಗೌರವ ಕೊಡ್ತಕ್ಕಂಥ ಒಂದು ಅನೇಕ ಕೇಂದ್ರಗಳು ಕೂಡ ಇಲ್ಲಿದ್ದಾವೆ. ನಾನು ಮತ್ತೊಮ್ಮೆ ಎಲ್ಲ ಮುಳಬಾಗಿಲು ನಗರಕ್ಕೆ ಬಂದು ಇಡೀ ತಾಲೂಕಿನ ಎಲ್ಲ ತಮ್ಮೆಲ್ಲರ ಜೊತೆಗೂ ಕೂಡ ಮಾತಾಡಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು. ನಿಮಗೆ ಗೊತ್ತಿರೋ ಹಾಗೇನೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಶಿವಕುಮಾರ್ ಅವರು, ಸಿಎಲ್ಪಿ ಮುಖಂಡರಾದಂತಹ ಸಿದ್ದರಾಮಯ್ಯನವರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈಗ ನಿನ್ನೆ ವಿಧಾನ ಪರಿಷತ್ನಲ್ಲಿ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು, ಇವರೆಲ್ಲರೂ ಕೂಡ ತುಂಬಾ ಶ್ರಮದಿಂದ ಜವಾಬ್ದಾರಿಯಿಂದ, ರಾಮಲಿಂಗಾರೆಡ್ಡಿ ಅವರು ನಮ್ಮ ಕಾರ್ಯಾಧ್ಯಕ್ಷರು, ಈಗ ಎಲ್ಲ ಕಾರ್ಯದರ್ಶಿಗಳ ಜೊತೆಗೂಡಿ ಬಹಳ ಅತ್ಯಂತ ಜವಾಬ್ದಾರಿಯಿಂದ ಇಡೀ ರಾಜ್ಯದಲ್ಲಿ ಜನರ ಪರವಾಗಿ ಜನರ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ. ಪಕ್ಷದ ಸಂಘಟನೆ ಮಹತ್ವವನ್ನು ಕೂಡ ಹೆಚ್ಚು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಹಾಗೇನೆ ಜಿಲ್ಲೆಯಲ್ಲಿ ಬಹಳ ಹಿರಿಯ ಮುಖಂಡರುಗಳಿದ್ದಾರೆ. ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಬಹಳ ಅತ್ಯಂತ ಜವಾಬ್ದಾರಿಯುತವಾಗಿ ಅಭಿವೃದ್ದಿ ಕೆಲಸಗಳನ್ನು ಪಕ್ಷದ ಸಂಘಟನೆಯನ್ನು ತಮ್ಮಲ್ಲಿ ತಾವು ತೊಡಗಿಸಿಕೊಂಡು ಬಂದಿದ್ದಾರೆ. ಹಾಗೇನೆ 78ರಲ್ಲೇ ಶಾಸಕರಾದಂತವರು ರಮೇಶ್ ಕುಮಾರ್ ಅವರು, ಅವರು ಕೂಡ ಸಚಿವರಾಗಿ ಶಾಸಕರಾಗಿ ಬಹಳ ಜವಾಬ್ದಾರಿಯುತವಾಗಿ ಅವರು ಕೂಡ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಎಲ್ಲ ಶಾಸಕರುಗಳಿದ್ದಾರೆ, ರೂಪಾ ಶಶಿಧರ್ ಅವರು ಇದ್ದಾರೆ, ಹಾಗೇನೆ ನಮ್ಮ ನಂಜೇಗೌಡರು ಇದ್ದಾರೆ, ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆಯಲ್ಲಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂತಹ ನಜೀರ್ ಅಹಮದ್ರಿದ್ದಾರೆ, ಇತ್ತೀಚೆಗೆ ಆಯ್ಕೆಯಾದಂತಹ ಅನಿಲ್ ಕುಮಾರ್ ಅವರಿದ್ದಾರೆ. ಇವರೆಲ್ಲರ ಸಹಕಾರವನ್ನು ಕೂಡ ತೆಗೆದುಕೊಂಡು ಇವರೆಲ್ಲರೂ ಕೂಡ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಪಕ್ಷದ ಸಂಘಟನೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ಸದಸ್ಯತ್ವ ಈಗಾಗಲೇ ಪ್ರಾರಂಭ ಆಗುತ್ತೆ. ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ, 31 ಕೊನೆ ದಿನಾಂಕ ಇರುತ್ತೆ, ಎಲ್ಲರೂ ಕೂಡ ಸದಸ್ಯತ್ವವನ್ನು ಪಡ್ಕೊಳ್ಬೇಕು. ಇನ್ನು ಇಡೀ ತಾಲೂಕಿನ ನಾಗರಿಕರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ, ವಿಶೇಷವಾಗಿ ಯುವಜನರು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಾಗೇನೆ ಎಲ್ಲ ನಮ್ಮ ರೈತರು, ಕಾರ್ಮಿಕರು, ಇವರೆಲ್ಲರೂ ಕೂಡ ಪಕ್ಷದ ಸದಸ್ಯತ್ವ ಪಡ್ಕೊಳ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಕೂಡ ಈ ಒಂದೆರಡು ತಿಂಗಳ ಕಾಲ ನಿಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲ ಕೂಡ ಮನವಿಯನ್ನು ಮಾಡಿ ಮಾಧ್ಯಮ ಸ್ನೇಹಿತರು ತಾವೆಲ್ಲೂ ಕೂಡ ಬಂದಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ, ರಾಮಲಿಂಗಾರೆಡ್ಡಿ ಅವರು 3 ದಿವಸದಿಂದ ತಾವು ಬರಲೇಬೇಕು ಕುರುಡುಮಲೆಗೆ, ಇಲ್ಲಿ ನೀವು ಆಶೀರ್ವಾದವನ್ನು ಪಡ್ಕೊಂಡು ನೀವು ಮುಂದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ 3 ದಿವಸದಿಂದನೂ ಕೂಡ ಅವರು ನಿರಂತರವಾಗಿ ಅವರು ಸಲಹೆ ಮಾಡಿ. ಹಾಗಾಗಿ ನನಗೆ 1999 ನಾ ಎಸ್ ಎಂ ಕೃಷ್ಣ ಅವರು ಅಧ್ಯಕ್ಷರಿದ್ದರು, ನಾನು ಆಗ ಕೆಪಿಸಿಸಿನಲ್ಲಿ ಪ್ರಧಾನ ಕಾರ್ಯದರ್ಶಿ, ಪಾಂಚಜನ್ಯ ಕಾರ್ಯಕ್ರಮವನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.